गुड इवनिंग फ्रेंड्स इवत्तु आनियन विनेगर मत्ते कुकुंबर क्यारेट इंस्टेंट पिकल मार्तीने विनेगर आनियन नम तंदे डिमांड अवरिगे तुंबा इष्ट सो अदक्के अदन्न मार्तिदीनि नम मनेगे कुकुंबर क्यारेट पिकल माड्कोता इदीनि फस्ट सांबार ईरुळ्ळिन सिप्पे तेग्दु ई तर मध्ये कट माडिट्कोंडिरि ಚೆನ್ನಾಗಿ ತೊಳೆದು ಈ ಥರ ಕಟ್ ಮಾಡ್ಕೊಳ್ಳಿ. ಆಮೇಲೆ ಕುಕುಂಬರ್ ಕ್ಯಾರೆಟ್ ಇದಕ್ಕೆ ಈ ಥರ ಸ್ಲೈಸ್ ಮಾಡ್ಕೋಬೇಕು, ಇಲ್ಲ ನಿಮ್ಗೆ ಯಾವ ಶೇಪ್ ಬೇಕಾದರೂ ಸ್ಲೈಸ್ ಮಾಡ್ಕೋಬೋದು, ನಥಿಂಗ್ ಟು ವರಿ. ಇಷ್ಟು. ಈಗ ಒಂದು ಕಪ್ಪಷ್ಟು ನೀರು ಹಾಕ್ಕೋತೀನಿ. ಇದು ನಾನು ಮಾಡ್ತಾ ಇರೋದು ಕುಕುಂಬರ್ ಕ್ಯಾರೆಟ್ ಪಿಕಲ್ಗೆ. ಈ ಪಿಕಲ್ ನೀವು ಸಾಮಾನ್ಯ ಚೈನೀಸ್ ರೆಸ್ಟೋರೆಂಟಲ್ಲಿ ಹೋದಾಗ ಕೊಡ್ತಾರೆ ಸ್ಟಾರ್ಟರ್ಸ್ ಟೈಪ್, ಇದನ್ನು ಆ ಟೇಬಲ್ ಮೇಲೆ ಇಟ್ಟಿರ್ತಾರೆ ಇದನ್ನು. ಸೊ ಅದನ್ನು ಮನೇಲಿ ಮಾಡ್ಕೋತೀವಿ. ಸೊ ವೆನ್ ಅವರ್ ಮನೇಲಿ ಚಪಾತಿ ಎಲ್ಲ ಮಾಡಿದಾಗ ವಿ ಈಟ್ ದಟ್ ಆ ಸ್ಯಾಲಡ್. ಇದು ಸ್ವೀಟ್ ಆ್ಯಂಡ್ ಸಾರ್ ಉಪ್ಪಿನಕಾಯಿ ಆಗಿರೋದ್ರಿಂದ ನಾನು ಅರ್ಧ ಕಪ್ ಸಕ್ಕರೆ ತೊಗೊಂಡು ಹಾಕ್ಕೋತೀನಿ ಇದಕ್ಕೆ. ಆಮೇಲೆ ಹಸಿಮೆಣಸಿನ್ಕಾಯಿ, ಸಕ್ಕರೆ ಪಾಕ ಅಂತೇನೂ ಇಲ್ಲ, ಕರಗಿದ್ರೆ ಸಾಕದು. ಈಗ ಇದಕ್ಕೆ ಉಪ್ಪು ಹಾಕೋತೀನಿ 1 ಟೇಬಲ್ ಸ್ಪೂನ್. ಈ ಕುದಿಯೋವಾಗ ವಿನೆಗರ್ ಹಾಕ್ತಾ ಇದ್ದೀನಿ ನಾನು. ವಿನೆಗರ್ ಹಾಕಿ ಈ ಕ್ಯಾರೆಟು ಸೌತೆಕಾಯಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ. 3-4 ಅವರ್ಸ್ ಹೀಗೆ ಇರಲಿ. ಆಮೇಲೆ ಇದನ್ನು ವೆಜಿಟೇಬಲ್ಸ್ ತೆಗೆದು ಗ್ಲಾಸ್ ಜಾರ್ಗಾಗಿ ಇಟ್ಕೊಂಡ್ರೆ ಇದು ಫ್ರಿಡ್ಜಲ್ಲಿಟ್ಟರೆ ಕ್ರಿಸ್ಪಿಯಾಗೂ ಇರುತ್ತೆ ಆ್ಯಂಡ್ ಜಾಸ್ತಿ ದಿನ ಆದಷ್ಟು ಆ ರುಚಿನೂ ಜಾಸ್ತಿ ಆಗುತ್ತೆ. ಇದನ್ನು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಇಡಬೇಕು. ಆ್ಯಂಡ್ ಯಾವಾಗ ಬೇಕಾದರೂ ಇದನ್ನು ತಿನ್ಬೋದು, ಅಲಾಂಗ್ ವಿತ್ ಊಟಕ್ಕಾಗಲಿ, ಚಪಾತಿ ಜೊತೆ ಆಗಲಿ, ಸ್ಯಾಲೆಡಾಗಿ ತಿನ್ಬೋದು. ಈಗ ಆನಿಯನ್ ಇನ್ಸ್ಟೆಂಟ್ ಪಿಕಲ್ ಮಾಡೋಣ. ಅದಕ್ಕೆ 1 ಕಪ್ಪಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಕಾಳು ಮೆಣಸು, 1-5 ಲವಂಗ. ಇದು ಕುದಿಯಕ್ಕೆ ಬಿಡೋಣ. ಚೆನ್ನಾಗಿ ಕುದಿಬೇಕು. ಮೆಣಸು ಮತ್ತು ಲವಂಗ ಎಕ್ಸ್ಟ್ರಾಕ್ಟ್ ಅರೋಮಾ ಬರಬೇಕು, ಅಲ್ಲಿ ಅವ್ರು ಕುದಿಬೇಕಿದ್ರು. ಅವ್ರು ಚೆನ್ನಾಗಿ ಆ ಅರೋಮಾ ಅದ್ರಲ್ಲಿ ಸೇರ್ಕೊಳ್ಳುತ್ತೆ, ಆ ಒಂದು ಟೇಸ್ಟು ಮೆಣಸಿಂದು ಮತ್ತು ಲವಂಗ. ಅದು ಈ ಇದರಲ್ಲಿ ಚೆನ್ನಾಗಿ ಕುದಿತಾ ಇದೆಯಲ್ಲ. ಈಗ 2 ಸ್ಪೂನು ಸಕ್ಕರೆ ಹಾಕೋತೀನಿ. ಮತ್ತೆ 1 ಸ್ಪೂನ್ ಉಪ್ಪು. ಆಮೇಲೆ ಬೀಟ್ರೂಟ್ ಹಾಕೋತೀನಿ. ಬೀಟ್ರೂಟ್ ಏನು ಬಾಯಿಲ್ ಏನು ಬೇಕಾಗಿಲ್ಲ, 1-2 ನಿಮಿಷ ಇಟ್ಟರೆ ಸಾಕು. ಅದು ಕಲರ್ಗೋಸ್ಕರ ಬೀಟ್ರೂಟ್ ಹಾಕೋದು ಅಷ್ಟೇ ಅದು. ಸೊ 1-2 ಮಿನಿಟ್ಸ್ ಬಾಯ್ಲರ್ ಒಳ್ಳೆ ಕಲರ್ ಬರುತ್ತೆ. ಇಷ್ಟು ಸಾಕು, ಆಫ್ ಮಾಡ್ಕೋತೀನಿ. ಇದನ್ನು ರೂಮ್ ಟೆಂಪ್ರೇಚರ್ ಬರೋವರೆಗೂ ಬಿಡಬೇಕು. ಈಗ ಪ್ಯಾರಲಲ್ ಆಗಿ ಅದು ಆರಷ್ಟರಲ್ಲಿ ಗಾಜಿನ ಇದು ಗ್ಲಾಸ್ ಜಾರಲ್ಲೇ ಸ್ಟೋರ್ ಮಾಡಬೇಕು. ಇದಕ್ಕೆ ಕಟ್ ಮಾಡಿ ಈರುಳ್ಳಿ ಹಾಕೋತೀನಿ. ಇದನ್ನು ಆಲ್ಮೋಸ್ಟ್ 10 ಡೇಸ್ವರೆಗೂ ಇಡ್ಬೋದು ಅಷ್ಟೆ. ಇದಕ್ಕೆ ಗ್ರೀನ್ ಚಿಲ್ಲೀಸ್, ಶುಂಠಿ, ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋಣ.
ಅದಾದ್ಮೇಲೆ ಇದಕ್ಕೆ ವೆನಿಗರ್ ಮತ್ತೆ ಈ ಜ್ಯೂಸ್ ನಾವೇನ್ ಮಾಡ್ಕೊಂಡಿದ್ದೀವೋ ಬೀಟ್ರೂಟ್ ಜೊತೆ ಅದನ್ನು ಹಾಕಿ ಸ್ಟೋರ್ ಮಾಡ್ಕೊಳ್ಳೋದು. ಸೊ ಈಗ ಈ ಬೀಟ್ರೂಟ್ ಜ್ಯೂಸ್ ರೂಮ್ ಟೆಂಪ್ರೇಚರ್ ಬಂದಿದೆ. ಈಗ 1 ಕಪ್ ವೆನಿಗರ್ ತಗೊಂಡಿದ್ದೀನಿ, ಅದನ್ನು ಹಾಕ್ತೀನಿ ಇದಕ್ಕೆ. ಈಗ ಬೀಟ್ರೂಟು ಸಮೇತ ಹಾಕಿ ಈಗ ಕ್ಲೋಸ್ ಗಟ್ಟಿಯಾಗಿ ಮುಚ್ಚಿಟ್ಟು 24 ಅವರ್ಸ್ ಬಿಟ್ಟ ಮೇಲೆ ಯೂಸ್ ಮಾಡ್ಕೊಳ್ಳಿ.